ವಿಟ್ಲ ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ತೆರಿಗೆ ಏರಿಕೆಗೆ ಸದಸ್ಯರಿಂದ ವಿರೋಧ ವ್ಯಕ್ತವಾಗಿದ್ದರು ಕೋವಿಡ್ ಸಂಕಷ್ಟದಲ್ಲಿರುವ ಜನರಿಗೆ ತೆರಿಗೆ ಹೆಚ್ಚಳದ ಕೊಡುಗೆಯನ್ನು ಪಂಚಾಯತ್ ನೀಡಿದೆ ಮನೆಗಳಿಗೆ ಶೇಕಡಾ 15 ಅಂಗಡಿಗಳಿಗೆ ಶೇಕಡಾ 18 ರಂತೆ ಏರಿಕೆಯಾಗಿದೆ ವಿಟ್ಲದಲ್ಲಿ ಇಂದು ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ರಮಾನಾಥ ವಿಟ್ಲ ಆರೋಪಿಸಿದರು ಅವರು ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅಧಿಕಾರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಇರುವುದು ಸರ್ಕಾರದ ಮೀಸಲಾತಿಯ ಕಾರಣದಿಂದ ಜಾರಿಗೆ ಬರುವುದು ಎಲ್ಲವೂ ಬಹುಮತದ ನಿರ್ಣಯಗಳ ಮೇಲೆಯೇ ಆಗಿದೆ ಜನರು ಹಣವಿಲ್ಲದೆ ಸಂಕಷ್ಟದಲ್ಲಿರುವ ಸಮಯದಲ್ಲಿ ತೆರಿಗೆ ಮಾಫಿ ಮಾಡಬೇಕು ಕಟ್ಟಡ ಪರವಾನಿಗೆ ಪಡೆಯಲು ಅಗತ್ಯವಿರುವ ವಿಟ್ಲ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಲು ಶಾಸಕರು ಪ್ರಯತ್ನ ಮಾಡಬೇಕು ಎಂದು ಆಗ್ರಹಿಸಿದರು ಕಸ ವಿಲೇವಾರಿಯಲ್ಲಿ ಮಾದರಿ ಎಂದು ಪ್ರಶಸ್ತಿ ಪಡೆದ ವಿಟ್ಲದಲ್ಲಿ ಇಂದು ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ನಡೆಯುತ್ತಿಲ್ಲ ರಸ್ತೆಯ ಇಕ್ಕೆಲಗಳಲ್ಲಿ ಹಾಗೂ ಪೇಟೆಯಲ್ಲಿ ಗುಡ್ಡೆ ಬೀಳಲು ಆರಂಭವಾಗುತ್ತಿದೆ ಪ್ರತಿ 700 ಮಂದಿಗೆ ಓರ್ವ ಸಿಬ್ಬಂದಿಯ ನೇಮಕ ನಡೆದರೆ ಈ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿದೆ ಆದರೆ ಸದ್ಯ ಕಸ ವಿಲೇವಾರಿಗೆ ನೇಮಕವಾದ ಸಿಬ್ಬಂದಿಗಳಿಂದ ಪಂಚಾಯತ್ ಕಚೇರಿಯಲ್ಲಿ ಕೆಲಸ ಮಾಡಿಸಲಾಗುತ್ತಿದೆ ಇದನ್ನ ಜಿಲ್ಲಾಡಳಿತ ಸರಿಯಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು ಪತ್ರಿಕೆಯಲ್ಲಿ ಬಂದಿದೆ ಎಂತದು ತೆರಿಗೆ ಏರಿಸುವ ಪ್ರಶ್ನೆ ಇಲ್ಲ ತೆರಿಗೆ ಏರಿಸಲಿಕ್ಕಿಲ್ಲ ಅಂತ ಎಲ್ಲ ಸದಸ್ಯರು ಹೇಳಿದ್ದಾರೆ ನಾನು ನೀವೇ ನೋಡಿದ್ದೀರಿ ನೀವೇ ಅದರಲ್ಲಿ ಭಾಗವಹಿಸಿದ್ರ ಸಭೆಯಲ್ಲಿ ಆಗಿರುವಾಗ ಪುನಃ ಸುತ್ತಿ ಇಲ್ಲದೆ ಈ ಲಾಕ್ಡೌನ್ ಕಳೆದರಂತ ದಿನಗಳು ಈಗ ಕಂಪ್ಲೀಟ್ ಸೋತು ಈಗ ಟ್ಯಾಕ್ಸ್ ಕಟ್ಟಲಿಕ್ಕೆ ಅನಿವಾರ್ಯವಾದ ಟ್ಯಾಕ್ಸ್ ಕಟ್ಟದೆ ಈಗ ಅನಿವಾರ್ಯ ಅಗತ್ಯ ಇದ್ರೆ ಮಾತ್ರ ಬೇರೆ ಹಾಗೆ ಕಟ್ಟುವಾಗ ಗೊತ್ತಾಗ್ತಾ ಉಂಟು ನಮ್ಮ ಟ್ಯಾಕ್ಸ್ ದುಡ್ಡು ಹೆಚ್ಚಾದ ಇದು ಇವತ್ತು ಸದ್ಯ ಸದ್ಯ ಆಗಬಾರದು ಯಾಕಂದ್ರೆ ಕೋವಿಡ್ ಟೈಮಿಗೆ ನಾವು ಒಂದು ಕಡೆಯಿಂದ ಅದು ಇದು ಸಪ್ಲೈ ಮಾಡೋದು ಅದು ಕೊಡೋದು ಅದು ಕೊಡೋದು ಅಂತ ಹೇಳಿ ಇಲ್ಲಿ ಇದನ್ನು ಏರಿಸುವಂಥದ್ದು ಎಲ್ಲ ರೀತಿಯಲ್ಲೂ ಈಗ ಬ್ಯಾಂಕ್ನಲ್ಲಿ ಹೇಳಿದ್ರು ಬ್ಯಾಂಕಿನ ಕಂತಿಲ್ಲ ಇಲ್ಲ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಚಕ್ರ ಬಡ್ಡಿ ಇಲ್ಲ ಎಲ್ಲ ಬೀಳ್ತಾ ಅವನಿಗೆ ಅಂದರೆ ಕೋವಿಡ್ ಟೈಮ್ ಅಂತ ಹೇಳಿದ್ರೆ ಈ ಮಾತಿಗೆ ಮಾತ್ರ ಕಾರ್ಯದಲ್ಲಿ ಎಲ್ಲ ಜನಗಳಿಗೆ ಬಹಳ ಹೊಡೆತ ಆಗ್ತಾ ಇದನ್ನು ಕೂಡಲೇ ನಮ್ಮ ಲೆಕ್ಕದಲ್ಲಿ ಏನಂತ ಹೇಳಿದ್ರೆ ಒಂದು ವರ್ಷದ ಟ್ಯಾಕ್ಸ್ ಮಾಫಿ ಮಾಡುವಂಥ ಅಗತ್ಯ ಇದೆ ಒಂದು ವರ್ಷ ಟ್ಯಾಕ್ಸ್ ಮಾಫಿ ಮಾಡುವಂಥದ್ದು ಇಲ್ಲದ್ರೆ ಇದನ್ನು ಈ ಸಲಕ್ಕೆಲ್ಲ ಮುಂದಕ್ಕೆ ಏರಿಸುವಂತ ಏರಿಸಬಾರದು ಅನ್ನುವಂಥ ಪ್ರಶ್ನೆ ಇಲ್ಲ ಇಷ್ಟು ಏರಿಸಬೇಕಂತಿಲ್ಲ 15% ಏರಿಸಬೇಕು 5% ಏರಿಸುವಂಥದ್ದು ಏರಿಸ್ಬೋದು 15% ಏರಿಸಬೇಕಂತಿಲ್ಲ ಯಾಕಂದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲವೆಲ್ಲ ಆ ವಿಚಾರ ನಮ್ಗೆ ಗೊತ್ತಿದೆ ಅಭಿವೃದ್ಧಿ ದೃಷ್ಟಿಯಿಂದ ಸರ್ಕಾರದ ಸವಲತ್ತುಗಳು ಸಿಗಬೇಕಾದ್ರೆ ಇದೆಲ್ಲ ಕಂಡೀಷನ್ ಇದೆ ಈ ಸಂದರ್ಭ ಬಿಟ್ಲ ನಗರ ಕಾಂಗ್ರೆಸ್ ಅಧ್ಯಕ್ಷ ವಿಕೆಎಂ ಅಶ್ರಫ್ ಉಪಾಧ್ಯಕ್ಷ ಅಶೋಕ್ ಕುಮಾರ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಅಬ್ದುಲ್ ರಹಿಮಾನ್ ಕುರುಂಬಳ ಮತ್ತಿತರರು ಉಪಸ್ಥಿತರಿದ್ದರು